ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಈ ತಿಂಗಳ 25ರಂದು ತುಮಕೂರಿನಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಜಿಲ್ಲಾ ಭೋವಿ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಭೋವಿ ಜನಾಂಗ ಬಹಳ ಹಿಂದುಳಿದಿದ್ದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಮುಂದೆ ಬರಬೇಕಿದೆ. ಈ ನಿಟ್ಟನಲ್ಲಿ ಜಾಗೃತಿ ಮೂಡಿಸಲು ತುಮಕೂರಿನಲ್ಲಿ ಜಿಲ್ಲಾ ಭೋವಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಗೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 25ರಂದು ಸಿದ್ದರಾಮೇಶ್ವರ ಜಯಂತ್ಯುತ್ಸವ ಹಾಗೂ ಜಿಲ್ಲಾ ಭೋವಿ ಸಮಾವೇಶ ಏರ್ಪಡಿಸಲಾಗಿದೆ. ನಗರದ ಗ್ರಂಥಾಲಯ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಚಿವ ಟಿಬಿ ಜಯಚಂದ್ರ, ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಮೇಯರ್ ಎಚ್ ರವಿಕುಮಾರ್ ಭಾಗವಹಿಸಲಿದ್ದಾರೆ ಎಂದರು. ಭೋವಿ ಸಮಾಜ ಅಸಂಘಟಿತ, ಶ್ರಮಿಕ ಹಾಗೂ ಹಿಂದುಳಿದ ಸಮುದಾಯವಾಗಿದೆ. ಕುಲಕಸಬು ನಂಬಿಯೇ ಜೀವನ ಸಾಗಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. ನಮ್ಮ ಜನಾಂಗ ಜಾಗೃತಿಗೊಂಡು ಸರ್ಕಾರದ ಸೌಲಭ್ಯ ಪಡೆಯಬೇಕಿದೆ. ಸಮಾವೇಶದ ಮೂಲಕ ಸರ್ಕಾರ ಹಾಗೂ ರಾಜಕೀಯ ಪಕ್ಷಗಳಿಗೆ ನಮ್ಮ ಸಾಮರ್ಥ್ಯ ಏನು ಎಂದು ತೋರಿಸಬೇಕೆಂದು ಹೇಳಿದರು. ಕುಲಗುರುಳಾಗಿರುವಂತಹ ಸಿದ್ದರಾಮೇಶ್ವರರು ಕಾಯಕ ಸಂಸ್ಕೃತಿಯನ್ನು ನಮಗೆಲ್ಲ ಬಿಟ್ಟೋಗಿದ್ದಾರೆ. ಕಾಯಕದ ಸಂಸ್ಕೃತಿಯ ಜನಗಳಿಗೆ ಅಕ್ಷರ ಸಂಸ್ಕೃತಿಯ ಅನಿವಾರ್ಯತೆ ಅನ್ನುವಂಥದ್ದು ಮನವರಿಕೆ ಮಾಡಬೇಕಾಗಿದೆ. ಅಕ್ಷರ ಸಂಸ್ಕೃತಿಯ ಜೊತೆಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ದೆಸೆಯಲ್ಲಿ ನಮ್ಮ ಪ್ರಯತ್ನ ಏನು ಎನ್ನುವಂಥದ್ದು ಕೂಡ ಮನವರಿಕೆ ಮಾಡಬೇಕಾಗಿರುವಂಥದ್ದು ಈ ಸಮಾವೇಶದ ಉದ್ದೇಶವಾಗಿದೆ. ಹಾಗೂ ಬಹಳ ವಿಶಿಷ್ಟವಾಗಿ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕಂತ ವಿಚಾರವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಯಾವ ಸಮುದಾಯ ಶ್ರಮಿಕ ವರ್ಗದ ಸಮುದಾಯ ಅಂತ ಗುರುತು ಮಾಡಿಕೊಂಡಿದೆ, ಯಾವ ಸಮುದಾಯ ಕಾಯಕ ಸಂಸ್ಕೃತಿಯ ಸಮುದಾಯ ಅಂತ ಗುರುತು ಮಾಡಿಕೊಂಡಿದೆ, ಆ ಕಾಯಕ ಶ್ರಮಿಕ ವರ್ಗದ ಬಡ ಜನಗಳನ್ನು ಗೌರವಿಸುವುದರ ಮೂಲಕ ಕುಲವೃತ್ತಿಯನ್ನೇ ನಂಬಿ ಬದುಕ್ತಿರುವಂತಹ ಕೂಲಿಕಾರರನ್ನು ಗೌರವಿಸುವುದರ ಮೂಲಕವಾಗಿ ಇವತ್ತು ಈ ಸಮಾರಂಭವನ್ನು ಉದ್ಘಾಟನೆ ಮಾಡೋದ್ರ ಮುಖಾನ ಮುಂದಿನ ನಮ್ಮ ಆಶಾ ಕಿರಣಗಳಿಗೆ ಅಥವಾ ನಮ್ಮ ಕಲ್ಪನೆಯ ಸಮಾಜವನ್ನು ಕಟ್ಟುವಂತಹ ನಿಟ್ಟಿಗೆ ಕೊಂಡೊಯ್ಯುವಂತಹ ಪ್ರಯತ್ನ ಈ ಸಮಾವೇಶ ಆಗ್ತಾ ಇದೆ. ಹಾಗೂ ಸಂಘಟನೆ ಮುಖಂಡರಾದ ಊರ್ಕೆರೆ ಉಮೇಶ್, ರಾಮಾಂಜನಪ್ಪ, ಮೂರ್ತಿ, ಪರಮಶಿವಯ್ಯ ಇತರರು ಇದ್ದರು. ತುಮಕೂರು ಶಾಸಕರು ನಗರದಲ್ಲಿ ವಸೂಲಿ ಭಾಗ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಟೀಕಿಸಿದ್ದಾರೆ. ತುಮಕೂರು ನಗರದಲ್ಲಿ ಜನರನ್ನ ಒಂದಲ್ಲ ಒಂದು ಯೋಜನೆಯಲ್ಲಿ ನಿರಂತರವಾಗಿ ವಂಚಿಸುತ್ತಿರುವ ಕಾರ್ಯ ನಡೆಯುತ್ತಿದೆ. ಇದೀಗ ಶಾಸಕ ಡಾ ರಫೀಕ್ ಅಹಮದ್ ಹಾಗೂ ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ವಸೂಲಿ ಭಾಗ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಲಿಕೆ ವ್ಯಾಪ್ತಿಯ ವಿವಿಧ ಬೇಡಿಕೆಗಳಲ್ಲಿ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ವಾಸಿಸುತ್ತಿರುವವರಿಗೆ ಸೂರು ನೀಡುತ್ತೇವೆ ಎಂದು ನಂಬಿಸಿದ್ದಾರೆ. ಕಾನೂನು ಬಾಹಿರವಾಗಿ ಆಶ್ರಯ ಸಮಿತಿ ಸಭೆಯಲ್ಲಿ ನಡವಳಿ ಮಾಡಿ ವಾಸಸ್ಥಳ ದೃಢೀಕರಣ ಮಾಡಿಸುವಂತೆ ತಿಳಿಸಿದ್ದಾರೆ. ಇದನ್ನು ನಂಬಿದ ನಗರದ ನಿವಾರಣೆ ಲೇಔಟ್ ರಾಜೀವ್ ಗಾಂಧಿ ನಗರ, ಅಂಬೇಡ್ಕರ್ ನಗರ, ವೀರಸಾಗರ್, ಬಟವಾಡಿ, ಭಾಗ್ಯನಗರ ಸೇರಿದಂತೆ ಹಲವು ಬಡಾವಣೆ ಜನರು ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಸಿದ್ದಾರೆ. ಇದು ಶಾಸಕರು ಹಾಗೂ ಆಯುಕ್ತರು ಮಾಡಲು ಹೊರಟಿರುವ ದೊಡ್ಡ ವಂಚನೆ ಎಂದರು. ಕಾನೂನು ಪ್ರಕಾರ ಶಾಸಕರು ಮತ್ತು ಆಯುಕ್ತರಿಗೆ ವಾಸಸ್ಥಳ ದೃಢೀಕರಣ ಪತ್ರ ಕೊಡಲು ಬರುವುದೇ ಇಲ್ಲ, ಸರ್ಕಾರದ ಅನುಮತಿ ಪಡೆಯಬೇಕು. ಆದರೆ ಶಾಸಕರು ಆಯುಕ್ತರು ಇದೆಲ್ಲವನ್ನ ಮೀರಿ ಕಂದಾಯ ಕಾಯ್ದೆ ಉಲ್ಲಂಘಿಸಿ ವಾಸಸ್ಥಳ ಪತ್ರ ನೀಡಿದ್ದಾರೆ. ಇದು ಕ್ರಿಮಿನಲ್ ಚಟುವಟಿಕೆ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಡಳಿತ ನಿರ್ದೇಶಕರು ಇವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ದಲ್ಲಿ ಸ್ಲಂನಲ್ಲಿರುವ ಸುಮಾರು 7,000ಕ್ಕೂ ಹೆಚ್ಚು ಬಡವರು ಸೂರು ಸಿಗುವ ಆಸೆಯಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಸಿದ್ದಾರೆ ಎಂಬ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಸೂರು ಬೇಕಾದರೆ ಹಣ ಕೊಡಬೇಕು ಎಂದು ಶಾಸಕರ ಹಿಂಬಾಲಿಕರು ವಸೂಲಿ ಮಾಡುತ್ತಿದ್ದಾರೆ. ಮನೆಯ ಆಸೆಗೆ ಬಿದ್ದ ಬಡವರು ಅವರಿವರಿಂದ ಸಾಲ ಮಾಡಿ 1-2 ಲಕ್ಷ ಹಣ ಕೊಡುತ್ತಿದ್ದಾರೆ. ಇದು ಶಾಸಕನ ವಸೂಲಿ ಬಾಬಿ ಎಂದು ಕಿಡಿಕಾರಿದರು. ಇನ್ನು ದಿಬ್ಬೂರಿನಲ್ಲಿ ನಿರ್ಮಿಸಿರುವ ಮನೆಗಳ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ, ಜೊತೆಗೆ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಇಲ್ಲೂ ಕೂಡ ಬಡವರಿಂದ ಲಕ್ಷ ಹಣ ಪಿಕಲಾಗಿದೆ. ಈವರೆಗೂ ಮನೆ ಹಂಚಿಕೆ ಮಾಡದೆ ವಿಳಂಬ ಮಾಡಲಾಗಿದೆ ಎಂದರು. ಇನ್ನು ಬೀದಿ ವ್ಯಾಪಾರ ಮಾಡುವವರಿಂದಲೂ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ದಿನಕ್ಕೆ 200-500 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ. ಪಾಲಿಕೆ ಕಚೇರಿಯಲ್ಲಿ ಯಾವ ಕೆಲಸವಾಗಬೇಕಾದರೂ ಕಮಿಷನ್ ನೀಡಬೇಕಿದೆ. ಈ ಎಲ್ಲ ಅಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಶಾಸಕರು ಮತ್ತು ಆಯುಕ್ತರ ವಿರುದ್ದ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು. ಎಲ್ಲವಾದಲ್ಲಿ ನಾನು ಕಾನೂನು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇಲ್ಲ, ನಿಮಗೆ ಇದರೊಳಗೆ ಎಲ್ಲಿ ಸಿಗುತ್ತೆ, ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಇರ್ತಕ್ಕಂಥ ಸುದ್ದಿಗಳು ಇದರೊಳಗವೆ. ಯಾವುದಾದ್ರೂ ಎಲ್ಲ ಕೊಡ್ರಿ ಸಾಹೇಬ್ರೆ,
ಸರಿಯಲ್ಲ. ಯಾಕೆಂದ್ರೆ ಈಗ ನಾನು ತುಮಕೂರು ನಗರ ಪಾಲಿಕೆಯಿಂದ ವಸೂಲಿ ಭಾಗ್ಯ ಮಾಡ್ತಾವನೆ. ಯಾರೋ ನಮ್ಮ ಡಾಕ್ಟರ್ ರಫೀಕು ಕಮಿಷನರ್ ಇಬ್ಬರು, ಏಕೆಂದರೆ ಆ ಇಬ್ಬರು ಮಾಡ್ತಕ್ಕಂಥದ್ದಕ್ಕೆ ಉದಾಹರಣೆ, ಇವರಿಗೆ ಈ ಪತ್ರ ಮಾಡೋದಕ್ಕೆ ಅವರಿಗೆ ಹಕ್ಕಿಲ್ಲ. ಆಶ್ರಯ ಕಮಿಟಿ ಅಲ್ಲ ಇದು, ಆಶ್ರಯ ಕಮಿಟಿಗಳಿಗೆ ಕೊಡೋಕೆ ಬರೋದಿಲ್ಲ ಇದು. ಈಗ ನಾನೇನೇನು ಪತ್ರದೊಳಗೆ ನಮೂದಿಸಿದ್ದೀನಿ ಆ ರೂಲ್ಸು ಮತ್ತೊಂದು ಮಗದೊಂದು, ಅದ್ಯಾವುದೋ ಇವರಿಗೆ ಅನ್ವಯವಾಗೋದಿಲ್ಲ. ಇವ್ರು ಯಾರು ಕೊಡೋಕ್ಕೂ ಬರೋದಿಲ್ಲ, ಯಾರು ನಮ್ಮ ಶಾಸಕರು ರಫೀಕ್ ಅಹಮದ್ ಅವರಲ್ಲ, ಕಮಿಷನರ್ ಇಬ್ಬರೂ. ಇವ್ರಿಗೆ ಇದ್ಯಾವುದೋ ತುಮಕೂರು ನಗರಪಾಲಿಕೆ ವಾಸಸ್ಥಳದ ದೃಢೀಕರಣ ಪತ್ರ. ಇವ್ರು ಯಾರು? ಇವರು ಆಥರೈಸ್ ಅಲ್ಲ. ನಾನು ನಂದೇ ಭಾಷೆ ಒಳಗೆ ಹೇಳೋದಾದ್ರೆ ಕಾನೂನು ಪ್ರಕಾರ ಇವರಿಗೆ ಆ್ಯಕ್ಷನ್ ತಗೋಬೇಕಾಗ್ತದೆ. ಇವ್ರನ್ನ ಇನ್ನೂ ಶಾಸಕರನ್ನ ತಗೊಳಕ್ಕೆ ಬರೋದಿಲ್ಲ. ಎಲೆಕ್ಷನ್ ಡಿಕ್ಲೇರ್ ಆದರೆ ಕೇಳರಾರು ಇವ್ರನ್ನ? ಈ ಪಾಪದವರು ಎಷ್ಟು ಅನ್ಯಾಯ ಮಾಡ್ತಾರೆ. ಅದಕ್ಕೆ ನಾನು ಈಗ ಜಿಲ್ಲಾಧಿಕಾರಿಗಳಿಗೆ ತತ್ಕ್ಷಣ ಇದನ್ನು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿಬಿಟ್ಟು ತಪ್ಪಿತಸ್ಥರಿಗೆ ಇದು ಮಾಡಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು. ಬರೀ ಸಿವಿಲ್ ಕೇಸ್ ಹಾಕಿರಾಗಲ್ಲ ಗಟ್ಟಿಯವರೇ, ಯಾಕೆಂದರೆ ಸಿವಿಲ್ ಕೇಸಿಗೆ ತಪ್ಪಿಸ್ಕೊಂಬಿಡ್ತಾರಲ್ಲ ಹೇಳಿ. ಕ್ರಿಮಿನಲ್ ಕೇಸ್ ಹಾಕಿದರೆ ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡ್ಬೋದಲ್ಲ, ನನ್ನೂ ಅರೆಸ್ಟ್ ಮಾಡ್ಬೋದಲ್ಲ. ಶಾಸಕ ಆಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾವನೇ ಆಗಿರಲಿ, ಕ್ರಿಮಿನಲ್ ಕೇಸ್ಗೆ ಹೋಗ್ಬೇಕಲ್ಲ ಸಾಹೇಬ್ರೆ. ಹಾಗೆ ಅವನಿಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತೇಳಿ ನಾನು ನಿಮ್ಗಳ ಮುಖಾಂತರ ಒತ್ತಾಯ ಮಾಡ್ತೀನಿ. ಯಾಕೆಂದರೆ ನಾಳೆ ಸಮಾಜ ಘಾತುಕ ಶಕ್ತಿಗಳು ಈ ಥರ ಬೆಳೆದ್ಬಿಟ್ರೆ ನಾಳೆ ಸರ್ಕಾರ ಇಲ್ಲಿರುತ್ತೆ, ಸಾರ್ವಜನಿಕರು ಹೆಂಗೆ ಬದುಕ್ತಾರೆ? ಯಾವುದೇ ಕಾನೂನು ಹೋರಾಟ ಆಮೇಲೆ. ಈಗ ಮಾಧ್ಯಮದವರಿಗೆ ನಾನು ಮಾಹಿತಿ ಕೊಟ್ಟು ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳು ನಾನು ಅಪೀಲ್ ಮಾಡ್ತಿದ್ದೀನಿ. ಅದಾದ ಮೇಲೆ ಸರ್ಕಾರಕ್ಕೂ ಬರೀತಿದ್ದೀನಿ, ಸರ್ಕಾರಕ್ಕೂ ಅಲ್ಲೇ ನಾನು ಇದನ್ನು ಬರೆದಿದ್ದೀನಿ ಪಿಟಿಷನ್ ಕಮಿಟಿಗೆ. ಸಾಹೇಬ ಇಲ್ಲೇ ಪಿಟಿಷನ್ ಕಮಿಟಿಗೆ ಮುಖಂಡರಾದ ಕೆಪಿ ಮಹೇಶ್, ಬನಶಂಕರಿ ಬಾಬು, ಉಮಾಶಂಕರ್, ಗಣೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಂಚಮಾರಯ್ಯ ಅಧಿಕಾರ ಸ್ವೀಕರಿಸಿದ್ದಾರೆ. ಅಧಿಕಾರ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಚಂದ್ರು ಭಿನ್ನಾಭಿಪ್ರಾಯ ತೊರೆದು ಪಕ್ಷ ಸಂಘಟಿಸಲು ಕರೆ ನೀಡಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುಖ್ಯಮಂತ್ರಿ ಚಂದ್ರು ಅವರು ಕೆಂಚಮಾರಯ್ಯರಿಗೆ ಕಾಂಗ್ರೆಸ್ ಪಕ್ಷದ ಬಾವುಟ ನೀಡಿ ಅಧಿಕಾರ ಹಸ್ತಾಂತರಿಸಿದರು. ಹಿಂದಿನ ಅಧ್ಯಕ್ಷ ರಾಮಕೃಷ್ಣ ಅವಘಡಕ್ಕೆ ಸಿಕ್ಕಿ ಅಧಿಕಾರ ಬಿಡಬೇಕಾಗಿತ್ತು, ಅದು ತಮ್ಮ ಪಾಲಿಗೆ ಬಯಸದೆ ಬಂದ ಭಾಗ್ಯದಂತಾಗಿದೆ. ಅಧ್ಯಕ್ಷ ಸ್ಥಾನವೆಂಬುದು ನಿಮಿತ್ತ ಮಾತ್ರ, ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ, ಎಲ್ಲರೂ ತಂಡವಾಗಿ ಶ್ರಮಿಸಿದರೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೆಚ್ಚು ಸ್ಥಾನ ಪಡೆಯಲು ಸಾಧ್ಯ ಎಂದರು. ಬಿಜೆಪಿಯಲ್ಲಿ ಶಿಸ್ತಿದೆ, ಸಿದ್ಧಾಂತವಿಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ಧಾಂತವಿದೆ, ಶಿಸ್ತಿಲ್ಲ ಎಂಬ ಆರೋಪವಿದೆ. ಸಿದ್ಧಾಂತದ ಜೊತೆ ಶಿಸ್ತು ರೂಢಿಸಿಕೊಂಡು ಕೆಲಸ ಮಾಡಿದರೆ ಯಶಸ್ಸು ಸಿದ್ಧ. ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷಕ್ಕಾಗಿ ಕೆಲಸ ಮಾಡಿದರೆ ಪಕ್ಷದ ಜೊತೆ ತಾವು ಬೆಳೆಯಲು ಸಾಧ್ಯ ಎಂದು ಕೆಂಚಮಾರಯ್ಯ ಹೇಳಿದರು. ಬಿಜೆಪಿಗಿಂತ ಪ್ರಬಲ ಆಗಿರ್ತಕ್ಕಂಥದ್ದು, ಅವರು ಸುಳ್ಳು ಭರವಸೆಯನ್ನು ಕೊಡ್ತಕ್ಕಂಥ, ಈಗಾಗಲೇ ನೋಡಿದಿರಿ, ನಾವು 5,000 ಕೊಡ್ತೀವಿ ವೃದ್ಧಾಪ್ಯರಿಗೆ, ಅವ್ರಿಗೆ ಯಾರು 6,000 ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಕೊಟ್ರೆ ಕರ್ನಾಟಕದ ಬಜೆಟ್ ಭಾರತ ದೇಶದ ಬಜೆಟ್ ಆಗಿಬಿಡ್ತಿದೆ, ಭಾರತ ದೇಶದ ಬಜೆಟ್ ಆಗುತ್ತೆ. ಆದ್ರೆ ಕರ್ನಾಟಕದ ಬಡ್ಜೆ ಅಂತ ಆಗಲಿಲ್ಲ. ಅದರಿಂದ ಜನ ಅದು ಹೇಳ್ಬೇಕು, ಇದೆಲ್ಲ ಆಗದ ಕೆಲಸ, ಇದನ್ನೆಲ್ಲ ಆಗದಿಲ್ಲ. ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು ಮಾಡಿದ ಸಾಧನೆಯನ್ನ ಮಾಡಿರೋಂಥ ಕೆಲಸವನ್ನ ನಾವು ಹೇಳಿದ್ರೆ ಸಾಕಾಗುತ್ತೆ. ಅದನ್ನ ಮನೆ ಮನೆಗೆ ಹೇಳಬೇಕು. ಆ ದೃಷ್ಟಿಕೋನದಲ್ಲಿ ನಾವು ನೀವು ಒಗ್ಗಟ್ಟಾಗಿ ಅಂದ್ರೆ ಇನ್ನು ಕೇವಲ 2-3 ತಿಂಗಳಿರ್ತಕ್ಕಂಥ ಬಹಳ ಶ್ರಮ ಆಗ್ತಕ್ಕಂಥ ಕೆಪಿಸಿ ಅಧ್ಯಕ್ಷ ಇರ್ತಕ್ಕಂಥ ಜಿಲ್ಲೆ ಅವರಿಗೂ ಒಂದು ಕೈ ಬಲಪಡಿಸಬೇಕು. ಮತ್ತೆ ಎಲ್ಲ ಶಾಸಕರ ಏನು ಒಂದು ಭರವಸೆ ಇಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಟೀಮ್ ಭರವಸೆ ಇಟ್ಟಿದ್ದಾರೆ, ನಾವು ಸಹ ಅಷ್ಟೇ ಒಗ್ಗಟ್ಟಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುವ ಅದು ಬದಿ ಒತ್ತಿಕೊಡ್ಬೇಕು. ನಾವೆಲ್ಲ ಟೀಮ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಎಲ್ಲರೂ ನೀವು ಈಗ ನನ್ನ ಮೇಲೆ ಬಹಳ ಅಭಿಮಾನ ಇಟ್ಟು ಪ್ರೀತಿಯಿಂದ ತಾವೇನು ಒಳ್ಳೊಳ್ಳೆ ಮಾತಾಡಿದಿರಿ, ಒಳ್ಳೆ ನನ್ನ ಬಗ್ಗೆ ಏನು ಗೌರವ ಇಟ್ಟಿದ್ದೀರಿ, ಆ ಗೌರವ ಉಳಿಸ್ತಕ್ಕಂಥ ಜವಾಬ್ದಾರಿ ನನಗೂ ಇದೆ. ತಾವು ಅದ್ರ ಬಗ್ಗೆ ನನಗೆ ಒಂದು ವಿಶ್ವಾಸವನ್ನು ಬಲಪಡಿಸೋಣ ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನು ಹೇಳ್ತೀನಿ, ಹೆಚ್ಚು ಮಾತಾಡೋದಿಲ್ಲ. ನಮ್ಮಲ್ಲಿ ಬಹಳ ಶಿಸ್ತು ಬೇಕಾಗಿದೆ.
ಅಧಿಕಾರ ಹಸ್ತಾಂತರಿಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಚಿತ್ರನಟ ಮುಖ್ಯಮಂತ್ರಿ ಚಂದ್ರು ಈ ಸಮಾರಂಭ ಒಂದು ರೀತಿ ಸಂಭ್ರಮ, ಇನ್ನೊಂದು ರೀತಿಯಲ್ಲಿ ಸಂಕಟ. ಇಂದಿನ ಅಧ್ಯಕ್ಷ ರಾಮಕೃಷ್ಣರ ಬದುಕಿನಲ್ಲಿ ಏನೋ ನಡೆದು ಹೋಯಿತು. ನೈತಿಕ ಪರಿಸ್ಥಿತಿಯಿಂದ ಸ್ಥಾನ ಬಿಡಬೇಕಾಯಿತು. ರಾಮಕೃಷ್ಣ ಪಕ್ಷಕ್ಕೆ ನೀಡಿದ ಶ್ರಮ ಕೊಡುಗೆ ಶ್ಲಾಘನೀಯ ಎಂದರು. ಇದು ಚುನಾವಣೆ ಕಾಲ, ಪಕ್ಷದ ಮುಖಂಡರು ಕಾರ್ಯಕರ್ತರು ವೈಮನಸ್ಸು ಬಿಟ್ಟು ಕೆಲಸ ಮಾಡಬೇಕು. ಚುನಾವಣೆ ಟಿಕೆಟ್ಗೆ ಪ್ರಯತ್ನವಿರಲಿ, ಟಿಕೆಟ್ ನೀಡಿದ ನಂತರ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಎಲ್ಲರೂ ಕೆಲಸ ಮಾಡಬೇಕು ಎಂದರು. ಅಸಂವಿಧಾನಿಕ ಪದ ಬಳಸಿ ಯಾರನ್ನೂ ಟೀಕಿಸಬೇಡಿ. ಟೀಕೆಗಿಂತ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು, ಕೇಂದ್ರ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮನದಟ್ಟು ಮಾಡಿ ಅವರು ಕಾಂಗ್ರೆಸ್ ಬೆಂಬಲಿಸಲು ಸಹಕರಿಸಿ ಎಂದು ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಇಷ್ಟನ್ನೇ ಚರ್ಚೆಯನ್ನು ಮಾಡೋಣ, ಆಗಿರೋ ಕೆಲಸಗಳನ್ನ ಕಣ್ಣಿ ಕಟ್ಟದಾಗಿ ನಾವು ಹೇಳ್ತಾ ಹೋಗೋಣ. ತುಮಕೂರು ಜಿಲ್ಲೆಯಲ್ಲಿ ಏನೇನಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಏನೇನಾಗಿರ್ಬೋದು, ರಾಜ್ಯ ಮಟ್ಟದ ಕನ್ನಡ ನಾಡು ನುಡಿಗೋಸ್ಕರ ಈ ಸರ್ಕಾರ ಏನೇನು ಮಾಡಿದೆ, ಎಷ್ಟು ಮಟ್ಟಿಗೆ ಬದ್ಧತೆ ಇದೆ, ನೀರಾವರಿ ವಿಚಾರದಲ್ಲಿ ಏನು ಮಾಡಿದೆ, ಗಡಿ ಸಮಸ್ಯೆಗಳಲ್ಲಿ ಏನು ಮಾಡಿದೆ ಇವತ್ತಿನ ವಾತಾವರಣದಲ್ಲಿ, ಆಮೇಲೆ ವಿಶೇಷವಾಗಿ ಪ್ರಾದೇಶಿಕ ಭಾಷೆಗಳನ್ನು ಉಳಿಸಬೇಕು ಅನ್ನೋದು ಯಾವ್ದಾದ್ರು ರಾಷ್ಟ್ರೀಯ ಪಕ್ಷದಲ್ಲಿ ಗಟ್ಟಿ ಧ್ವನಿಯಲ್ಲಿ ನಿಂತಿದ್ರೆ ಅದು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದಂತಹ ಪ್ರಾದೇಶಿಕ ಭಾಷೆಯನ್ನು ಉಳಿಸಬೇಕು, ರಾಷ್ಟ್ರೀಯತೆಯನ್ನು ಕಾಪಾಡಬೇಕು ಅನ್ನೋ ಮಾತನ್ನು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ರಿ ಅವ್ರು ಎಷ್ಟು ಸುಳ್ಳು. ಮಾಜಿ ಶಾಸಕರಾದ ಶಫಿ ಅಹಮದ್, ಆರ್ ನಾರಾಯಣ್, ಮುಖಂಡರಾದ ನರಸಿಯಪ್ಪ, ಕೊಂಡವಾಡಿ ಚಂದ್ರಶೇಖರ್, ಶಿವಮೂರ್ತಿ, ರೆಡ್ಡಿ ಚಿನ್ನಯ್ಯಲ್ಲಪ್ಪ, ಟಿಎನ್ ತರುಣೇಶ್, ಅಲ್ತಾಫ್ ಅಹಮದ್, ನಯಾಜ್ ಅಹಮದ್, ತೂಬಿ ಮಲ್ಲೇಶ್, ಮಂಜುನಾಥ್ ಮೊದಲಾದವರು ಭಾಗವಹಿಸಿದ್ದರು. ಗುಬ್ಬಿ ಬಿಜೆಪಿ ಕಾರ್ಯಕರ್ತ ಸೋಮಶಂಕರ್ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಮಾಜಿ ಸಂಸದ ಜಿಎಸ್ ಬಸವರಾಜು ಎಸ್ಪಿಗೆ ಮನವಿ ಪತ್ರ ಸಲ್ಲಿಸಿದರು. ಕರಾವಳಿ ಭಾಗದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಜಿಹಾದಿ ಕೃತ್ಯ ಹಾಗೂ ನಿರಂತರವಾಗಿ ನಡೆಯುತ್ತಿರುವ ಹಿಂದೂ ಕಾರ್ಯಕರ್ತರ ಮೇಲಿನ ಹಲ್ಲೆ, ಶೈಕ್ಷಣಿಕ ನಗರ ಶಾಂತಿಯ ನೆಲೆಬೀಡು ತುಮಕೂರಿಗೆ ಪ್ರವೇಶಿಸಿರುವುದು ಆತಂಕಕಾರಿ ವಿಚಾರ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯಾ ಗೋಪಿನಾಥ್ ಭೇಟಿ ಮಾಡಿ ಆರ್ಎಸ್ಎಸ್ ಕಾರ್ಯಕರ್ತ, ಬಿಜೆಪಿ ಗುಬ್ಬಿ ಮಂಡಲದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸೋಮಲಾಪುರದ ಸೋಮಶಂಕರ್ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯ ಯತ್ನವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿ ಮನವಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಹಿಂದೆ ರಾಜ್ಯದಲ್ಲಿ ನಡೆದಿರುವ ಉಗ್ರಗಾಮಿ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಸಂಚು ಮತ್ತು ಪಿತೂರಿ ನಡೆಸಿರುವುದು ತುಮಕೂರಿನಲ್ಲಿ ಎಂಬುದು ಖಾತ್ರಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಇಂತಹ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಿದರೂ ನಿರ್ಲಕ್ಷ್ಯ ವಹಿಸಿರುವುದು ಈ ಕೃತ್ಯಕ್ಕೆ ಕಾರಣವಾಗಿದೆ. ಬೇಹುಗಾರಿಕೆ ಸಂಪೂರ್ಣ ವಿಫಲವಾಗಿದೆ. ಈ ಕೃತ್ಯವನ್ನು ರಾಷ್ಟೀಯ ತನಿಖಾ ದಳದ ಒಂದು ತಂಡ ತನಿಖೆ ನಡೆಸಬೇಕು, ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಕೃತ್ಯದ ಮೂಲ ಹುಡುಕಿದಲ್ಲಿ ಹಲವಾರು ದೇಶದ್ರೋಹಿ ಸಂಘಟನೆಯ ಕಾರ್ಯಕರ್ತರು ಮತ್ತು ಜಿಹಾದಿ ಹಂತಕರು ಪತ್ತೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೃತ್ಯ ಮರುಕಳಿಸಿದರೆ ತಕ್ಕ ಪ್ರತಿಕ್ರಿಯೆ ನೀಡಲಾಗುವುದು ಎಂದು ಜಿಎಸ್ ಬಸವರಾಜು ಎಚ್ಚರಿಕೆ ನೀಡಿದರು. ಅಟ್ಯಾಕ್ ಮಾಡಿ ಮನೆಯವರ ಇಮ್ರಾನೆ ಮಾರೋ ಅಂತ ಶುರು ಮಾಡಿದಾಗ ಈತ ಹುಷಾರಾಗಿ ನೋಡಿ ಆ ಕಾರನ್ನ ಬೌಲ್ತು ತೆಗೆದುಕೊಂಡ್ರೂ ಆಗಲಿಲ್ಲ. ಅದು ಇಮಿಡಿಯೇಟ್ ಆಗಿ ಈತ ಕಾನ್ಷಿಯಸ್ ಆಗಿ ಬೇಗ ಸ್ಪೀಡಾಗಿ ಗೇರ್ ಹಾಕ್ಕೊಂಡು ಹೋಗೋ ಹೊತ್ತಿಗೆ ಎಸ್ಕೇಪ್ ಆಗಿದ್ದಾನೆ. ಅದಿದ್ರೆ ಅವರು ಇವ್ರನ್ನ ಲಿಕ್ವಿಡೇಟ್ ಮಾಡೋರು, ಲಿಕ್ವಿಡೇಟ್ ಅಂದರೆ ಸಾಯಿಸೋರು. ಅದಕ್ಕೋಸ್ಕರ ಇದು ಆಗದಲ್ಲಿ ಇರಲಿ ಅಂತ ಪ್ರಕಾಶನಗೋಸ್ಕರವಾಗಿ ಇವತ್ತು ನಾವು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿನಿವರಿಗೆ ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಂಥ ಅಹಿತಕರ ಘಟನೆಗಳಾಗೋದಕ್ಕೆ ಈಗಾಗಲೇ ಜಾಸ್ತಿ ಸಜ್ಜಾಗಿ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಜಾಸ್ತಿ ಆಗ್ತಾಯಿದೆ. ಏನಾದರೂ ಜಾಸ್ತಿ ಆದರೆ ಇದು ಈ ಊರಿನಲ್ಲಿ ಶಾಂತಿ ಕಾಪಾಡ್ತಕ್ಕಂಥ ಒಂದು ಹೋದರೆ ಅದರ ಅನುಭವಿಸೋದನ್ನು ಯಾರಿಗೆ ಮಾಡೋಕ್ಕೆ ಇನ್ಸ್ಟಿಗೇಟ್ ಮಾಡ್ತಾರೋ ಅವರು ಕೂಡ ಅನುಭವಿಸ್ಬೇಕಾಗ್ತದೆ ಅಂತಕ್ಕಂಥದ್ದು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವರಿನಲ್ಲಿ ಏನಾದರೂ ಕೂಡ ಹಿತಕರವಾದ ಘಟನೆ ಏನಾದರೂ ಆದ. ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ರವಿಶಂಕರ್, ಹೆಬ್ಬಾಕ, ರಾಮಂಜನಯ್ಯ, ಆನಲಿಂಗಪ್ಪ, ಸಾಗರನಹಳ್ಳಿ ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಮಾರ್ಚ್ 11ರಂದು ಕುಮಾರ ಪರ್ವ ರ್ಯಾಲಿ ಏರ್ಪಾಡಾಗಿದೆ. ಜೆಡಿಎಸ್ ಅಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಮತ್ತಿತರರು ಭಾಗವಹಿಸುವರು. ಜೆಡಿಎಸ್ ಅಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರ ಕುಮಾರ ಪರ್ವ ಕಾರ್ಯಕ್ರಮದ ಮಾದರಿಯಲ್ಲಿ ಮಾರ್ಚ್ 11ರಂದು ತಿಪಟೂರು ಪರ್ವ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿನೋದ ಟಾಕೀಸ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ, ಮಾಜಿ ಸಚಿವರಾದ ಬಸವರಾಜ ಹೊರಟ್ಟಿ, ಬಂಡೆಪ್ಪ ಕಾಶಂಪೂರ್, ಮಂಡ್ಯ ಸಂಸದ ಪುಟ್ಟರಾಜು, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮೊದಲಾದವರು ಭಾಗವಹಿಸುವರು ಎಂದರು.
ಅಂದು ತುರುವೇಕೆರೆಯಿಂದ ಆಗಮಿಸುವ ಕುಮಾರಸ್ವಾಮಿ ಅವರನ್ನು ನಗರದ ಗೊರಗೊಂಡನಹಳ್ಳಿ ಗೇಟ್ನಿಂದ ಬೈಕ್ ರ್ಯಾಲಿಯಲ್ಲಿ ಕರೆತರಲಾಗುವುದು ಎಂದು ಲೋಕೇಶ್ವರ್ ಹೇಳಿದರು. ಜೆಡಿಎಸ್ ಹಾಗೂ ಬಿಎಸ್ಪಿ ಮೈತ್ರಿಯ ಈ ಚುನಾವಣೆ ರಾಜಕೀಯ ಸಂಚಲನವನ್ನು ಮೂಡಿಸಿದೆ. ತಾವು ಶಾಸಕರಾಗಿ ಆಯ್ಕೆಯಾದರೆ ತಿಪಟೂರನನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಲು ಪ್ರಯತ್ನಿಸುವುದಾಗಿ ಹೇಳಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ನಗರಸಭಾ ಸದಸ್ಯರಾದ ನಿಜಗುಣ, ರೇಖಾ ಅನೂಪ್, ಮುಖಂಡರಾದ ತರಕಾರಿ ಹರೀಶ್, ಸೊಪ್ಪು ಗಣೇಶ್, ಶಿವಕುಮಾರ್, ಗೋಪಿನಾಥ್ ಮೊದಲಾದವರು ಭಾಗವಹಿಸಿದ್ದರು. ಶಿಡ್ಲಘಟ್ಟದ ಸರ್ಕಾರಿ ಶಾಲೆಗೆ ಸಿಟ್ರಿಕ್ಸ್ ಕಂಪನಿ ಉದ್ಯೋಗಿಗಳು ಬಣ್ಣ ಬಳಿದು ನೆರವಾಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಹೊಸ ರೂಪ ಮತ್ತು ಶಕ್ತಿ ತುಂಬುವ ನಿಟ್ಟನಲ್ಲಿ ನಗರದ ಖಾಸಗಿ ಕಂಪನಿಗಳ ಉದ್ಯೋಗಿಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಕರೆತಂದು ಸರ್ಕಾರಿ ಶಾಲೆಯೊಂದಿಗೆ ಜೋಡಿಸುವ ಕೆಲಸವನ್ನು ಗ್ರಾಮಾಂತರ ಟ್ರಸ್ಟ್ ಮೂಲಕ ಮಾಡುತ್ತಿದ್ದೇವೆ ಎಂದು ಸ್ವಯಂ ಸೇವಕಿ ಉಷಾ ಶೆಟ್ಟಿ ತಿಳಿಸಿದರು. ಶಿಡ್ಲಘಟ್ಟದ ಸರ್ಕಾರಿ ಉರ್ದು ಪ್ರೌಢಶಾಲೆ ಹಾಗೂ ಎದ್ಲೂಡು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಿಟ್ರಿಕ್ಸ್ ಆರ್ಎನ್ಡಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಉದ್ಯೋಗಿಗಳಿಂದ ಶಾಲೆಯ ಗೋಡೆಗಳಿಗೆ ಬಣ್ಣ ಹಚ್ಚುವ ಕೆಲಸಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಿಕ್ರೆಟ್ಸ್ ಆರ್ಎನ್ಡಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸುಮಾರು 40 ಮಂದಿ ಸ್ವಯಂ ಸೇವಕರು ಆಗಮಿಸಿದ್ದು ಅವರಲ್ಲಿ ಎರಡು ತಂಡಗಳು ಎರಡು ಶಾಲೆಗಳಲ್ಲಿ ಸುಣ್ಣ ಬಣ್ಣ ಬಳಿಯುವುದು ಸೇರಿದಂತೆ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಸ್ವಚ್ಛತೆ ಕಾಪಾಡುವುದು ಹಾಗೂ ವಿದ್ಯಾರ್ಥಿಗಳಿಗೆ ವೃತ್ತಿ ಕೌಶಲ್ಯ ಹಾಗೂ ಮುಂದಿನ ಭವಿಷ್ಯದ ವಿದ್ಯೆಯ ಅವಕಾಶಗಳ ಕುರಿತಂತೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂದು ಹೇಳಿದರು. और सिट्रिक्स में काम करते हैं और हम लोग की इच्छा थी हम यहाँ रहते हुए कुछ इन बच्चों के लिए कर सकें जो कि कंपेरेटिवली थोड़ा सा बैकवर्ड बैकग्राउंड से आते हैं और हमारा एक्सपीरियंस ऐसा रहा कि इन बच्चों को अगर वाकई में इस टाइप से मोटिवेट किया जाए तो ये लोग बहुत पावरफुल है, ये बहुत कुछ कर सकते हैं. हम जिस क्लास के अंदर गए बच्चे बहुत शर्मा रहे थे, कुछ बोल भी नहीं पा रहे थे, लेकिन हमने जैसे जैसे उनको एक छोटी सी एक्टिविटी दी, उनको खुलने का मौका दिया और उसके बाद में जब हम ब्रेक के लिए बाहर आए तो उस टाइम तक बच्चे सभी इले नम शाले सुमार दिन बेंगलूर उषा शेट्टी हलवर कार्यक्रम रूपस्ता मकड़े ताव मन शाले कार्यकर्त ಮನೆಯಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಅವರಿಗೆ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಟಾಯ್ಲೆಟ್ಸನ್ನೆಲ್ಲ ಎರಡು ದಿವಸಗಳಿಂದ ಬಹಳ ಚೊಕ್ಕಟವಾಗಿ ಅದನ್ನು ಕ್ಲೀನ್ ಮಾಡಿಕೊಟ್ಟು ಹೋಗಿರುವಂಥ ಟಾಯ್ಲೆಟ್ಸ್ಗೆ ಹೊಸ ಟಾಯ್ಲೆಟ್ಸ್ ಫಿಟ್ ಮಾಡಿ ಬಹಳ ಸುಂದರವಾಗಿ ಅದನ್ನು ಸುಣ್ಣಾಬಣ್ಣ ಬಳಿದು ಬಹಳ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಗರದ ಉರ್ದು ಪ್ರೌಢಶಾಲೆಗೆ ಒಂದು ಕಂಪ್ಯೂಟರ್, ಎದ್ಲೂಡು ಶಾಲೆಗೆ ಎರಡು ಕಂಪ್ಯೂಟರ್ ಸೇರಿದಂತೆ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಉಚಿತವಾಗಿ ನೀಡಲಾಯಿತು. ಸಿಎಂಸಿಎ ಸ್ವಯಂ ಸೇವಕರಾದ ಅನಂತಲಕ್ಷ್ಮಿ, ಶಿಕ್ಷಕರಾದ ಹೆಚ್ಎಂ ರಂಗನಾಥ್, ಫಾತಿಮಾ ಉನ್ನಿಸಾ, ಶಬಿನಬಾನು, ಅರ್ಷಿಕಮಾರ್, ಸುಶೀಲಮ್ಮ, ಸುಹೇಲ್ ಅಹಮದ್ ಮತ್ತಿತರರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ತಾಲೂಕು ಆಡಳಿತದಿಂದ ಅರ್ಥಪೂರ್ಣವಾಗಿ ಸರ್ವಜ್ಞ ಜಯಂತಿಯನ್ನು ಆಚರಿಸಲಾಯಿತು. ಚಿಂತಾಮಣಿಯಲ್ಲಿ ತಾಲೂಕು ಆಡಳಿತದಿಂದ ಕವಿ ಸರ್ವಜ್ಞ ಅವರ ಜಯಂತಿ ಆಚರಿಸಲಾಯಿತು. ಮಡಿವಾಳ ಜನಾಂಗದ ಮುಖಂಡ ವೆಂಕಟಚಲಪತಿ ಮಾತನಾಡಿ, ಜನಾಂಗದವರಿಗೆ ಸರ್ಕಾರವು ಎಲ್ಲಾ ರಂಗಗಳಲ್ಲೂ ಮೀಸಲಾತಿ ಒದಗಿಸಬೇಕು. ನಾವು ಅಲ್ಪಸಂಖ್ಯಾತರಲ್ಲಿಯೇ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳಲ್ಲಿ ತೀರಾ ಹಿಂದುಳಿದ ವರ್ಗ ನಮ್ಮದು. ಮಳೆ ಬಂದರೆ ಕೆರೆ ತುಂಬುತ್ತದೆ, ಅಲ್ಲಿನ ಮಣ್ಣಿನಿಂದ ಮಡಕೆ ಮಾಡಿ ನಾವು ಜೀವನ ನಡೆಸುತ್ತಿದ್ದೇವೆ. ನಮ್ಮ ಜನಾಂಗಕ್ಕಾಗಿ ಸರ್ವಜ್ಞ ನಿಗಮ ಮಂಡಳಿ ಮಾಡಬೇಕು, ರಾಜಕೀಯದಲ್ಲಿ ಮೀಸಲಾತಿ ಕಲ್ಪಿಸಬೇಕು ಎಂದರು. ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್ ಮಾತನಾಡಿ, ಪ್ರಪಂಚದಲ್ಲೆಡೆ ವಚನಕಾರ ಸರ್ವಜ್ಞರು ಇಡೀ ಪ್ರಪಂಚ ಮನುಕುಲಕ್ಕೆ ಸೀಮಿತ, ಹೆಣ್ಣು ಹೊನ್ನು ಮತ್ತು ಮಣ್ಣಿಗೆ ಪ್ರಾಶಸ್ತ್ಯ ನೀಡಿದವರು. ನೀರು, ಅಗ್ನಿ, ಭೂಮಿ ಯಾವ ಜಾತಿಗೂ ಮೀಸಲಲ್ಲದೆ ಎಲ್ಲರಿಗೂ ಸಮಾನತೆಯಾಗಿದೆ. ಅದರಂತೆ ಕವಿ ಸರ್ವಜ್ಞ ಎಲ್ಲ ಜನಾಂಗಕ್ಕೂ ಸಲ್ಲಬೇಕಾದ ಕವಿಯಾಗಿದ್ದು ಪ್ರತಿಭಾವಂತರನ್ನು ಒಂದು ಜಾತಿಗೆ ಸೀಮಿತಗೊಳಿಸಬಾರದು ಎಂದರು. ಕೆವಿ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಂದ್ರಶೇಖರ್ ನಿರೂಪಿಸಿ, ಸುಬ್ರಹ್ಮಣ್ಯ ಸ್ವಾಗತಿಸಿ, ಉಪ ತಹಶೀಲ್ದಾರ್ ಅಂಜನಪ್ಪ, ರಾಜಸ್ವ ನಿರೀಕ್ಷಕ ಮಂಜುನಾಥ್, ಬಿಇಒ ನರೇಂದ್ರ ಕುಮಾರ್, ಇಒ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಕುಣಿಗಲ್ನಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಕುಣಿಗಲ್ ಪಟ್ಟಣದ ತಾಲೂಕು ಗಂಗಾಮತಸ್ಥ ಬೆಸ್ತಾರ್ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ತಾಲೂಕು ಆಡಳಿತ ಸಂಯುಕ್ತಾಶ್ರಯದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಂಬಿಗರ ಚೌಡಯ್ಯ ತಮ್ಮ ವೃತ್ತಿಯ ಜೊತೆಯಲ್ಲಿ ವಚನಗಳನ್ನು ರಚಿಸಿ ಪಠಿಸುತ್ತಾ ಸಮಾಜದ ಒಳಿತಿಗೆ ಶ್ರಮಿಸಿದರು.
ಯಾವುದೇ ಜನಾಂಗ ಇರಲಿ, ಜನಾಂಗದಲ್ಲಿ ಸವಲತ್ತು ಪಡೆದ ಉತ್ತಮ ಸ್ಥಾನದಲ್ಲಿರುವ ಮುಖಂಡರು ಇತರರಿಗೆ ಸವಲತ್ತು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಶ್ರಮಿಸಬೇಕು. ಮುಖಂಡರು ಸ್ವಾರ್ಥಪರರಾದರೆ ಸರ್ಕಾರ ಯಾವುದೇ ಯೋಜನೆ ಮಾಡಿದರೂ ಅದು ಅವರಿಗೆ ದೊರಕದು. ಯಾವುದೇ ಸಮಸ್ಯೆ ನಿವಾರಣೆಗೆ ಶಿಕ್ಷಣವೇ ಪ್ರಮುಖ ಅಸ್ತ್ರವಾಗಿದ್ದು, ಜನಾಂಗದ ಮುಂದಿನ ಪೀಳಿಗೆಯ ಇಂದಿನ ಯುವಕರು ಉತ್ತಮ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. 14ನೇ ಶತಮಾನದಲ್ಲೇ ನಿಜಶರಣ ಚೌಡಯ್ಯನವರ ಕಾಯಕ, ಧಾರ್ಮಿಕ ಭಕ್ತಿ, ನಿಷ್ಠೆಯನ್ನು ಕಂಡೇ ಕ್ರಾಂತಿಯೋಗಿ ಬಸವಣ್ಣ ಬೆರಗಾದರು. ಸಮಾಜದಲ್ಲಿ ಇಂದು ಎಲ್ಲ ವರ್ಗದ ಜನರ ಪರಸ್ಪರ ಸಹಕಾರ ಸಹಬಾಳ್ವೆ ಅತ್ಯಗತ್ಯವಾಗಿದೆ ಎಂದರು. ಯಾವುದೇ ವ್ಯಕ್ತಿ ಮಾಡುವ ವೃತ್ತಿಯಿಂದ ಆತನ ಸ್ಥಾನ ನಿಗದಿ ಮಾಡಲಾಗದು, ಆತನ ನಡವಳಿಕೆಯಿಂದ ಆತನ ವ್ಯಕ್ತಿತ್ವ ಘನತೆ ನಿರ್ಧಾರವಾಗುತ್ತೆ. ಹಿಂದುಳಿದ ವರ್ಗಗಳ ಏಳಿಗೆಗೆ ದೇವರಾಜು ಅರಸು ಕೈಗೊಂಡ ಹಲವು ಕ್ರಮಗಳ ನಂತರ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಷ್ಟು ಮಹತ್ತರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಎಂದರು. ವೈಯಕ್ತಿಕ ವಿಷಯವಾಗಿ ವೈಯಕ್ತಿಕ ಭಾವನೆಯನ್ನ ಯಾರೇನೇ ಬೇಜಾರು ಮಾಡ್ಕೊಳ್ಳಿ, ನಾವು ಏನು ಮುಖ್ಯ ವಾಹಿನಿಗೆ ತರಬೇಕು ಕುಳಿತ ವರ್ಗವನ್ನ ಅಂತಕ್ಕಂತಹ ನಿಟ್ಟಿನಲ್ಲಿ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ರು. ಅದರ ಹೆಸರಿನಲ್ಲೇ ನಾನು ಮತ್ತು ನನ್ನ ಕುಟುಂಬ ನನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ತಕ್ಕಂತಹ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ಅಧಿಕವಾಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ. ನಾನು ಮುಂಚೂಣಿರ್ತಕ್ಕಂತಹ ವ್ಯಕ್ತಿ, ನನ್ನನ್ನು ಸಮಾಜ ಗುರುತಿಸಿ ನನ್ನನ್ನು ಸಮಾಜದ ಏಳಿಗೆಗೋಸ್ಕರ ನನ್ನ ಮುಖಂಡರನ್ನು ಮಾಡಿಬಿಟ್ಟಿದೆ. ನಾನು ನನ್ನ ಸೇವಾ ಅಭಿವೃದ್ಧಿಗಿಂತ ಹೆಚ್ಚಿದ್ದಾಗಿ ನನ್ನ ಸಮಾಜದ ಸೇವಾ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಂದು ಎಲ್ಲ ಸಮಾಜದ ವರ್ಗದ ಮುಖಂಡರುಗಳು ದುಡಿಯಕ್ಕೆ ಭಯಪಡ್ತಾರೋ, ಆ ಒಂದು ಸಂಕಲ್ಪದಿಂದ ಯಾವತ್ತು ಕೆಲಸ ಮಾಡಕ್ಕೆ ಶುರು ಮಾಡ್ತಾರೋ, ಅವತ್ತಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಕೊಚ್ಚದ ಒಂದು ಫಲಿತಾಂಶವನ್ನು ಪಡೆಯಬಹುದು ಅಂತಕ್ಕಂಥ ಮಾತನಾಡಿ ಸಂದರ್ಭ ವ್ಯಕ್ತಪಡ್ತಾ ಇದ್ದೀನಿ ನಾನು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಬಿಇಒ ಸೋಮಶೇಖರ್, ತಹಶೀಲ್ದಾರ್ ಎಸ್ ನಾಗರಾಜ್, ಬಿಜೆಪಿ ಮುಖಂಡ ರಾಜೇಶ್ ಗೌಡ ಇತರರು ಇದ್ದರು. ಕಾರ್ಯಕ್ರಮಕ್ಕೂ ಮುನ್ನ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ಜಾನಪದ ಕಲಾತಂಡ ಜಾನಪದ ಕಲಾತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ಬಿಎನ್ ರವಿ ಚಾಲನೆ ನೀಡಿದರು. ಅಪೋಲೋ ಆಸ್ಪತ್ರೆಯಿಂದ ಮೂರ್ಛೆ ರೋಗಕ್ಕೆ ಚಿಕಿತ್ಸೆ ಹಾಗೂ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ರವಿ ಮೋಹನ್ ತಿಳಿಸಿದ್ದಾರೆ. ಮೂರ್ಛೆ ರೋಗ ಮನುಷ್ಯನ ನಾನಾ ಸಮಸ್ಯೆಗಳಿಗೆ ಸಿಲುಕಿಸಲಿದೆ. ಇದರ ಬಗ್ಗೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಒಳ್ಳೆಯದೆಂದು ಅಪೋಲೋ ಆಸ್ಪತ್ರೆ ವೈದ್ಯ ಡಾ ರವಿಮೋಹನ್ ರಾವ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಾವುದೇ ವ್ಯಕ್ತಿಗೆ ಪದೇ ಪದೇ ಪಿಡ್ಸ್ ಬರುತ್ತಿದ್ದರೆ ಅದು ಮೆದುಳಿಗೆ ತೊಂದರೆಯಾಗಲಿದೆ, ಈ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದರು. ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರೆಗೂ ಈ ರೋಗ ಕಾಣಿಸಿಕೊಳ್ಳಲಿದೆ. ನಾನಾ ಕಾರಣಗಳಿಂದ ಬರುವ ಪಿಡ್ಸ್ ಬಗ್ಗೆ ಜಾಗರೂಕರಾಗಿರಬೇಕು. ಪಿಡ್ಸ್ ಬಂದಾಗ ಕಬ್ಬಿಣ ಕೈಗೆ ಕೊಡುವುದು, ನಾಟಿ ಔಷಧಿ ಕೊಡಿಸುವುದರಿಂದ ಪ್ರಯೋಜನವಿಲ್ಲ. ಇಂಥ ಮೂಢನಂಬಿಕೆಗಳನ್ನು ಜನರು ಕೈಬಿಡಬೇಕು ಎಂದರು. ಮೂರ್ಛೆ ರೋಗದ ಬಗ್ಗೆ ಅಪೋಲೋ ಆಸ್ಪತ್ರೆಯಿಂದ ಜಾಗೃತಿ ಕಾರ್ಯಕ್ರಮ ಮಾಡಲಾಗುವುದು, ಹಳ್ಳಿಗಳಿಗೆ ತೆರಳಿ ಅರಿವು ಮೂಡಿಸಲಾಗುವುದು, ಅಲ್ಲದೆ ಅಪೋಲೋ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದರು. ಎಲೆಕ್ಟ್ರಿಕಲ್ ಆರ್ಗನ್ ಮಸಲ್ಸ್ ಎಲ್ಲ ಶಕ್ತಿ ಇರೋ ತರ ಅದಲ್ಲ, ಎಲೆಕ್ಟ್ರಿಕಲ್ ಆರ್ಗನ್ ಅಲ್ಲಿ ಅಲ್ಲಿ ನಮ್ದು ಎಲ್ಲ ಯೋಚನೆಗಳು, ನಮ್ಮ ಭಾಷೆ, ನಮ್ಮ ಆಕ್ಟಿವಿಟೀಸ್ ಎಲ್ಲ ಅದರಲ್ಲೇ ಜನರೇಟ್ ಆಗೋದು ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯಿಂದ. ಸೊ ಅಲ್ಲಿ ಎಲೆಕ್ಟ್ರಿಕಲ್ ಸ್ಟಾಂಗ್ ತರ ಒಂದು ಗುಡುಗು ಸಿಡ್ಲು ಹೊಡೆದಂಗೆ ಆದ್ರೆ ಡಿಸ್ಟರ್ಬೆನ್ಸ್ ನಮ್ಮ ನಾರ್ಮಲ್ ಆಕ್ಟಿವಿಟೀಸ್ ಫೇಲ್ ಆಗೋದು ಶುರು ಆಗುತ್ತೆ. ಅದು ಮಕ್ಕಳಲ್ಲಿ ಶುರು ಆದಾಗ ಅವರು ಓದೋದು ಕಲಿಯೋದು ಎಲ್ಲ ಕಡಿಮೆ ಆಗೋಗುತ್ತೆ. ಜೊತೆಗೆ ಅದು ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲೂ ನಿದ್ದೆ ಬರುತ್ತೆ, ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಇದು 100 ಕೇಸ್ ಎಪಿಲೆಪ್ಸಿ ಒಂದು ವರ್ಷಕ್ಕೆ ಡಯಾಗ್ನೋಸ್ ಆಯಿತು ಅಂತ ಇಟ್ಕೊಳ್ಳಿ. ಡಾಕ್ಟರ್ ಸುಜಿತ್ ಕುಮಾರ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಸುದ್ದಿಗೋಷ್ಠಿಯಲ್ಲಿದ್ದರು. ಶಿಡ್ಲಘಟ್ಟ ತಾಲೂಕಿನ ಹಲವು ಮುಖಂಡರು ವಿವಿಧ ಪಕ್ಷ ತೊರೆದು ಡಾ ಶಿವಕುಮಾರ ಗೌಡ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು.
ಕ್ಷೇತ್ರದಾದ್ಯಂತ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಕ್ಷ ಬಲಪಡಿಸಲು ಮತ್ತಷ್ಟು ಶ್ರಮಿಸಬೇಕು ಎಂದು ಬಿಜೆಪಿ ಮುಖಂಡ ಹಾಗೂ ಕರ್ಣಶ್ರೀ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾ ಡಿಆರ್ ಶಿವಕುಮಾರ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ಯುವಕರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಿಂದ ರಾಜ್ಯದ ಅಭಿವೃದ್ಧಿ ಅಸಾಧ್ಯ ಎಂದು ರಾಜ್ಯದ ಜನತೆ ಅರಿತಿದ್ದು, ಈ ಬಾರಿ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿಯುವುದು ಶತಸಿದ್ಧ. ಈ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕಿನಾದ್ಯಂತ ಹಲವರು ಬಿಜೆಪಿ ಪಕ್ಷ ಸೇರ್ಪಡೆಯಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಜಪ್ತಿ ಹೊಸಹಳ್ಳಿ ಗ್ರಾಮಸ್ಥರು ಸುಮಾರು ಜನರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಬಿಜೆಪಿ ಪಕ್ಷಕ್ಕೆ ಬಲ ಬಂದಂತಾಗಿದೆ ಎಂದು ಹೇಳಿದರು. ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇಲ್ಲ ರೋಡ್ಗಳಾಗಿರ್ಬೋದು, ಇಲ್ಲ ಜನಗಳು ಕಷ್ಟ ಹೇಳ್ಕೊಳಕ್ ಕೂಡ ಅವ್ರಿಗೆ ಶಕ್ತಿ ಇಲ್ಲದಂತ ಪರಿಸ್ಥಿತಿಗಳು. ಇವತ್ತು ಚಿಲ್ಕನರ್ ಹೋಗ್ಲಿ, ಬಸ್ಸಡ್ಡಳಿ ಹೋಗ್ಲಿ, ಸಾದ್ಲಿ ಕಡೆ ಎಲ್ಲ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. 60 ವರ್ಷದಿಂದ ಒಂದು ಊರಲ್ಲಿ ರೋಡ್ಗಳು ಮಾಡಕ್ ಆಗ್ತಾ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಮಾಡಕ್ ಆಗ್ತಾ ಇಲ್ಲ, ಇನ್ನು ಅನೇಕ ಸಮಸ್ಯೆಗಳು, ಮೋರಿಗಳು ಮಾಡಕ್ ಆಗ್ತಾ ಇಲ್ಲ, ಎಷ್ಟೋ ಸಮಸ್ಯೆಗಳು ಹಂಗೆ ಇದಾವೆ. ದಯವಿಟ್ಟು ನೀವು ಇದೆಲ್ಲ ಅರ್ಥ ಮಾಡಿಕೊಂಡು ಈ ಬಾರಿ ನೀವು ಶಿಡ್ಲಘಟ್ಟದಲ್ಲಿ ಬಿಜೆಪಿನ ತರಲೇಬೇಕು. ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ, ಮೋಹನ್ ಬಾಬು, ಚಂದ್ರ, ಗಂಗರಾಜು, ಲೋಕೇಶ್, ರಾಮಾಜಿ, ಗೋವಿಂದರಾಜು, ಗಜೇಂದ್ರ, ರವಿ, ಶಿವಕುಮಾರ್, ಮಣಿ, ಹರೀಶ್, ರಾಮಾಂಜಿ, ತ್ಯಾಗರಾಜು, ರಾಜಶೇಖರ್ ಹಾಗೂ ಮುಂತಾದವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬಿಸಿ ನಂದೀಶ್, ಮುಖಂಡರಾದ ಸುರೇಶ್, ದಾಮೋದರ್, ಮಂಜುಳಮ್ಮ, ಸುಜಾತಮ್ಮ, ರತ್ನಮ್ಮ, ಪಾರಿಜಾತ, ಸುಶೀಲಮ್ಮ, ಮುನಿಕೃಷ್ಣಪ್ಪ, ರವಿಕುಮಾರ್ ಹಾಗೂ ಮುಂತಾದವರು ಹಾಜರಿದ್ದರು. ತುಮಕೂರಿನಲ್ಲಿ ಸಂಜೀವಿನಿ ಫೌಂಡೇಶನ್ನಿಂದ ಎಜುಕೇಷನ್ ಎಕ್ಸ್ಪೋ ಏರ್ಪಾಡಾಗಿದೆ. ಇದೇ ಮೊದಲ ಬಾರಿಗೆ ತುಮಕೂರಿನಲ್ಲಿ ಸಂಜೀವಿನಿ ಫೌಂಡೇಶನ್ನಿಂದ ಎಜುಕೇಷನ್ ಎಕ್ಸ್ಪೋ ಏರ್ಪಡಿಸಲಾಗಿದೆ ಎಂದು ಬೆಳ್ಳಿ ಲೋಕೇಶ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ಮತ್ತು ಪೋಷಕರ ಅನುಕೂಲಕ್ಕಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಒಂದೇ ಸೂರಿನಡಿ ವಿವಿಧ ಕಾಲೇಜುಗಳು, ಸ್ಕೂಲುಗಳ ಮಾಹಿತಿ ನೀಡಲಾಗುವುದು. ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ನಗರದ ಅಮಾನಿಗಿರಿಯ ಗಾಜಿನ ಮನೆಯಲ್ಲಿ ಫೆಬ್ರವರಿ 24 ಮತ್ತು 25ರಂದು ಎಕ್ಸ್ಪೋ ನಡೆಯಲಿದ್ದು, ಪ್ರತಿಷ್ಠಿತ ಶಾಲಾ ಕಾಲೇಜುಗಳ ಪ್ರತಿನಿಧಿಗಳು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಎಂದರು. ಅರುಣ್ಕುಮಾರ್, ಅಮೋಘ ಇನ್ನಿತರರು ಉಪಸ್ಥಿತರಿದ್ದರು. ಈ ತಿಂಗಳ 27-28ರಂದು ಗುಬ್ಬಿ ತಾಲೂಕು ಹೇರೂರಿನಲ್ಲಿ ಸಾಮೂಹಿಕ ವಿವಾಹ ಏರ್ಪಾಡಾಗಿದೆ. 3ನೇ ವರ್ಷದ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಫೆಬ್ರವರಿ 27 ಹಾಗೂ 28ರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏರ್ಪಡಿಸಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಧುವರರನ್ನ ಆಶೀರ್ವದಿಸಬೇಕು ಎಂದು ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ನವ ವಧುವರರಿಗೆ ಹಾಗೂ ಅವರ ತಂದೆ ತಾಯಿಯಂದರಿಗೆ ವಸ್ತ್ರ ನೀಡಿ ಮಾತನಾಡಿದ ಅವರು, 3ನೇ ವರ್ಷದಲ್ಲಿ ನಾವು ಈ ಕಾರ್ಯಕ್ರಮ ಮಾಡುತ್ತಿದ್ದು, ಈಗಾಗಲೇ 26 ಜೋಡಿಗಳು ಹೆಸರು ನೋಂದಾವಣಿ ಮಾಡಿದ್ದಾರೆ. ಆ ವಧುವರರಿಗೆ ರೇಷ್ಮೆ ಸೀರೆ, ವರನಿಗೆ ರೇಷ್ಮೆ ಬಟ್ಟೆ ಹಾಗೂ ವಧು ಮತ್ತು ವರನ ತಂದೆ ತಾಯಿಗೂ ಸಹ ಬಟ್ಟೆಯನ್ನ ನೀಡಲಾಗುತ್ತಿದೆ. 27 ಫೆಬ್ರವರಿಯಂದು ಬಾಲಾಜಿ ಸೇವಾ ಆಸ್ಪತ್ರೆ ಉದ್ಘಾಟನೆ ಮಾಡಲಾಗುತ್ತದೆ ಮತ್ತು ತಾಲೂಕಿನ 15 ದೇವರುಗಳು ಉತ್ಸವ ನಡೆಯಲಿದೆ. 28ರಂದು ಸಾಮೂಹಿಕ ವಿವಾಹ ಏರ್ಪಾಟು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಆಗಮಿಸುತ್ತಾರೆ. ವಧುವರರ ಸಂಬಂಧಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಬಾಲಾಜಿ ಸೇವಾ ಟ್ರಸ್ಟ್ ಈ ಸಾಮೂಹಿಕ ವಿವಾಹ ಕೆಲಸವನ್ನ ಪ್ರತಿ ವರ್ಷವೂ ಮಾಡಲು ಸಿದ್ದವಿದೆ. ಇದರಿಂದ ಸಾಕಷ್ಟು ಆರ್ಥಿಕವಾಗಿ ಹಿಂದೆ ಇರುವಂತಹ ಬಡ ಕುಟುಂಬಗಳಿಗೆ ಸರಳ ವಿವಾಹ ಮಾಡುತ್ತಿರುವುದರಿಂದ ಅನುಕೂಲವಾಗುತ್ತದೆ ಎಂದರು. ನಮ್ಮ ಬಾಲಾಜಿ ಕನ್ವೆನ್ಷನ್ ಹಾಲ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸಿದ್ದೀವಿ. ಅದೇ ರೀತಿ ಈ ಸಾರಿ ಸುಮಾರು 26 ಜೋಡಿ ಸೆಟ್ಟಾಗಿದೆ. ನಾವು 4 ತಿಂಗಳ ಹಿಂದೆ ನಮ್ಮ ತಾಲೂಕಿನಲ್ಲಿ ಯಾರಾದರೂ ಆದರ್ಶ ದಂಪತಿಗಳು ಮದುವೆ ಆಗಲಿದ್ರೆ ನಮಗೆ ಬಂದು ಕೆಲವು ಸರ್ಟಿಫಿಕೇಟ್ಗಳನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಂಡಿದ್ವಿ. ನಾವು ಸುಮಾರು 100ಕ್ಕಿಂತ ಹೆಚ್ಚಿಗೆ ಆಗ್ತದೆ ಅಂತ ಅನ್ಕೊಂಡಿದ್ವಿ. ಆದರೆ 26 ಜೋಡಿ ಮಾತ್ರ ಆಗಿದೆ. ಆದರೆ ಸುಮಾರು 80-85 ಜೋಡಿ ಬಂದಿದೆ. ಆದರೆ ವಯೋಮಿತಿ ಸುಮಾರು ಹುಡುಗಿಗೆ ವಯಸ್ಸಾಗಿಲ್ಲ, ಕೆಲವು ಹುಡುಗರಿಗೆ ವಯಸ್ಸಾಗಿಲ್ಲ. ಅದನ್ನೆಲ್ಲ ನಾವು ಪರಿಗಣಿಸಿ ಕೇವಲ 26 ಜೋಡಿಗಳನ್ನು ಮಾತ್ರ ನಾವು ತಗೊಂಡಿದ್ದೀವಿ. ಆವತ್ತು ನಾವು ಓಸರಿಂದ ಸಹ ಹುಡುಗಿಗೆ 3.5 ಗ್ರಾಂ ತಾಳಿ ಕೊಟ್ಟಿದ್ವಿ. ಹುಡುಗಿಗೊಂದು ರೇಷ್ಮೆ ಸೀರೆ, ಹುಡುಗಿ ತಾಯಿಗೊಂದು ರೇಷ್ಮೆ ಸೀರೆ, ಹುಡುಗನಿಗೆ ಬಟ್ಟೆ, ಹುಡುಗನ ತಾಯಿಗೂ ರೇಷ್ಮೆ ಸೀರೆ, ಹುಡುಗನ ತಂದೆಗೆ ಬಟ್ಟೆ, ಒಂದು ಜೋಡಿಗೆ 6 ಜೊತೆ ಬಟ್ಟೆಗಳನ್ನ ಕೂಡ ಅದ್ರ ಮುಖಾಂತರ ನಾವು ವರ್ಷ ಈ ಕಾರ್ಯಕ್ರಮನ ಮಾಡ್ತಾ ಬಂದಿದ್ದೀವಿ. ನಮ್ಮ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಈ ಸಾರಿನೂ ಸಹ ಅದನ್ನು ಮಾಡ್ತಾ ಇದ್ದೀವಿ. 27ನೇ ತಾರೀಕು
ನಾವು ಸಂಜೆ ಇಲ್ಲಿ ಏನು ಇವತ್ತು ಬಟ್ಟೆ ತಗೊಂಡಿರ್ತಕ್ಕಂತ ಜೋಡಿಗಳು ಅವರು ಕುಟುಂಬ ಸಮೇತ ಬಂದು ಇಲ್ಲಿ ನಮ್ಮ ಕಲ್ಯಾಣ ಮಂಟಪದಲ್ಲಿ ಅವ್ರ ಕಾರ್ಯಕ್ರಮ ಶಾಸ್ತ್ರಗಳನ್ನ ನಡೆಸ್ಕೋಬೇಕು. 28ನೇ ತಾರೀಕು ಧಾರೆ ಮುಹೂರ್ತ ನಮ್ಮ ಗುಬ್ಬಿ ತಾಲೂಕಿನ ಗುರು ಹಿರಿಯರು ಹಾಗೂ ನಮ್ಮ ಮುರುಘಮಠದ ಗುರುಗಳಾದಂತ ನಮ್ಮ ಮುರುಘಶ್ರೀಗಳು ಹಾಗೂ ನಮ್ಮ ಹನುಮಂತನಾಥ ಸ್ವಾಮೀಜಿಯವರು. ನವ ವಧು ಮಮತಾ ಮಾತನಾಡಿ, ಗುಬ್ಬಿಯಲ್ಲಿ ಇಂತಹ ಸಾಮೂಹಿಕ ವಿವಾಹ ಮಾಡುತ್ತಿರುವುದರಿಂದ ನಮ್ಮಂತಹ ಬಡ ಕುಟುಂಬಗಳಿಗೆ ಅನುಕೂಲವಾಗುತ್ತದೆ. ಇಂದು ಚಿಕ್ಕದಾಗಿ ಮದುವೆ ಮಾಡಬೇಕು ಎಂದರೆ ಲಕ್ಷಾಂತರ ಹಣ ಬೇಕಾಗಿದೆ. ಇಲ್ಲಿ ತಾಳಿ ಬಟ್ಟೆ ಎಲ್ಲವನ್ನ ನೀಡಿ ವಿವಾಹ ಮಾಡುತ್ತಿರುವುದರಿಂದ ನಮ್ಮಂತಹ ಎಷ್ಟೋ ಕುಟುಂಬಗಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಂಜುನಾಥ್, ಶಿವಕುಮಾರ್, ಲೋಕೇಶ್, ಆರಾಧ್ಯ ಹಾಗೂ ನವವಧುವರರು ಅವರ ಪೋಷಕರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಈ ತಿಂಗಳ 24ರಂದು ಛತ್ರಪತಿ ಶಿವಾಜಿ ಜಯಂತಿಯನ್ನು ಆಚರಿಸಲು ತೀರ್ಮಾನಿಸಲಾಗಿದೆ. ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಶ್ರೀರಾಮ ಸಮುದಾಯ ಹಾಗೂ ಹಿಂದೂಪರ ಸಂಘಟನೆಗಳ ಸಹಯೋಗದೊಂದಿಗೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಈ ತಿಂಗಳ 24ರಂದು ಶಿವಾಜಿ ಜಯಂತಿ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗಾಯನ, ಸಾಂಸ್ಕೃತಿಕ ನೃತ್ಯ, ಜಾನಪದ ಪ್ರದರ್ಶನ ಏರ್ಪಡಿಸಲು ತೀರ್ಮಾನಿಸಲಾಯಿತು. ಎಲ್ಲಾ ಯುವಕರು ಸೇರಿ ಒಂದು ಪ್ರಚಾರದ ಭರಾಟೆಯಲ್ಲಿ ಇವತ್ತು ಬೈಕಿನ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ 24ನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಆ ಯಶಸ್ವಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಜೊತೆ ಜೊತೆಯಲ್ಲಿ ಏನು 19ನೇ ತಾರೀಕು ನಡಿಬೇಕಿರುವಂತಹ ಜಯಂತಿಯನ್ನ 24ಕ್ಕೆ ಮಾಡಿದ್ದೀವಿ. ಅದು ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಆಗ್ತಾ ಇತ್ತು. ಅದರ ಜೊತೆಯಲ್ಲಿ ಇಲ್ಲಿ ಏನು ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಅನ್ಯಾಯಗಳು ನಾವೆಲ್ಲರೂ ಏನಿದ್ದೀವಿ, ನಾವೆಲ್ಲರೂ ಸಹ ಸೇರಿ ಇದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ 10,000 ಜನಸಂಖ್ಯೆ ಸೇರಿಸಿ ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಬೈಕಿನ ರ್ಯಾಲಿ ಮಾಡಿದ್ದೀವಿ. ಇದಕ್ಕೆ ತಾವು ಸಹ ಎಲ್ಲರೂ ಸಹ ಹೆಚ್ಚಿನ ಪ್ರಚಾರವನ್ನು ನೀಡಬೇಕಂತ ವಿನಂತಿಸ್ಕೊಂಡು. ಸರ್, 24ನೇ ತಾರೀಕಲ್ಲಿ ನಡೆಯತಕ್ಕಂಥ ಪ್ರೋಗ್ರಾಮ್ಗೆ ಎಷ್ಟು ಜನ? 10,000 ಜನ ನಿರೀಕ್ಷೆ ಇದೆ. 10,000 ಜನ ನಿರೀಕ್ಷೆ ಇದೆ. ಮತ್ತೆ ಅದು ಆ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಾಗಿ ರೂಪಿಸಲಿಕ್ಕೆ ಎಲ್ಲಾ ರೀತಿಯಲ್ಲಿ. ಇದೇ ಸಂದರ್ಭದಲ್ಲಿ ಅಗ್ರಹ ರಾಮುರುಳಿ, ಪ್ರಕಾಶ್, ಮಹೇಶ್ ಬಾಯ್, ಮಂಜುನಾಥ್, ಸಾಯಿನಾಥ್, ಪ್ರದೀಪ್, ಇನ್ನು ಅನೇಕ ಮುಖಂಡರು ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.